ಕರುನಾಡ ಕುರುಕ್ಷೇತ್ರಕ್ಕೆ ಮತ್ತೆ ಸ್ವಾಗತ ಎಸ್ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಇದ್ರ ಬಗ್ಗೆ ಮಾತನಾಡಲು ನಮ್ಮ ಸ್ಟುಡಿಯೋದಲ್ಲಿ ಏನು ರಾಜಕೀಯ ವಿಶ್ಲೇಷಕರಾದಂತಹ ಸುಪ್ರೀತ್ ರೆಡ್ಡಿ ಅವರು ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಜಿದ್ದಾ ಜಿದ್ದಿ ಅಂತ ಹೇಳಿ ಕೂಡ ಏರ್ಪಡ ಏರ್ಪಡುತ್ತಾ ಈ ಕ್ಷೇತ್ರದಲ್ಲಿ ಅನ್ನುವಂತಹ ಪ್ರಶ್ನೆ ಇರುವಂತದ್ದು ಪೈಪೋಟಿ ಏರ್ಪಡುತ್ತಾ ಯಾಕೆಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಮುಖವಾಗಿ ನಾವು ನೆನೆಯೂ ಕೂಡ ನೋಡಿದ್ವಿ ಕನಕಪುರ ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರ ಪ್ರಮುಖವಾದಂತಹ ಅಭ್ಯರ್ಥಿಗಳಿದ್ದಾರೆ ಪ್ರಾಬಲ್ಯ ಅವ್ರದೇ ಪ್ರಾಬಲ್ಯ ಸ್ಥಾನವನ್ನ ಕಾಯ್ದಿರ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಮಾತನಾಡಿದ್ವಿ ಇವತ್ತು ಕೂಡ ನಾವು ಅದೇ ರೀತಿಯಾದಂತಹ ಏನು ಹವಾ ಕೂಡ ಉಂಟಾಗುತ್ತಾ ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ನನಗೆ ಬೇಕಾಗಿರುವಂತಹ ಆನ್ಸರ್ ಇದು ಜಿದ್ದಾಜಿದ್ದಿ ಅಂತ ಹೇಳಿ ಅನ್ಸುತ್ತಾ ಸರ್ ಇದು ಈ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂದ್ರೆ ಕಳೆದ ನಲವತ್ತೈದು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಈ ಕ್ಷೇತ್ರ ಜಿದ್ದಾಜಿದ್ದಿ ರಾಜಕಾರಣವೇ ಮಾಡ್ಕೊಂಬಂದಿರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಯಾವತ್ತೂ ಶಾಂತಿಯುತವಾಗಿ ರಾಜಕಾರಣ ನಡೆದೇ ಇಲ್ಲ ಚುನಾವಣೆಗಳು ಈ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಅಂದರೆ ಒಂದು ಒಡದಾಟ ಹತ್ಯೆ ಅಂತಕ್ಕಂಥದ್ದು ಸಾಮಾನ್ಯ ಆಗೋಗ್ಬಿಟ್ಟಿದೆ ರಾಜಕೀಯ ಕಾರಣಗಳಿಗೋಸ್ಕರ ಆದ್ದರಿಂದ ಮತ್ತೆ ಈ ಕ್ಷೇತ್ರದಲ್ಲಿ ಎಲ್ಲ ನಿಂತಿರ್ತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ಅತ್ಯಂತ ಆರ್ಥಿಕವಾಗಿ ಬಲಾಡಿರಿದ್ದಾರೆ ರಾಜಕೀಯವಾಗಿ ಬಲಡ್ಡಿರಿದ್ದಾರೆ ಜಾತಿ ದೃಷ್ಟಿಯಲ್ಲಿ ಬಲಡ್ಡಿರಿದ್ದಾರೆ ಆ ದೃಷ್ಟಿಯಿಂದ ಈ ಇಬ್ಬರೂ ಅಭ್ಯರ್ಥಿಗಳ ಜಿದ್ದಾಜಿದ್ದಿ ನೋಡಿದಾಗ ಇದು ರಣಕಣ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ ಇದು ಫೋಟೋ ಫಿನಿಶ್ ಆಗುತ್ತೆ ಚುನಾವಣೆ ಬಹಳ ರಣಕ ರೋಚಕತೆಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಇನ್ನು ಎಂ ಟಿ ನಾಗರಾಜ್ ಅವರ ವಿಚಾರಕ್ಕೆ ಬಂದ್ರೆ ಮೂರು ಬಾರಿ ಅವರು ಎಲೆಕ್ಷನ್ ಅಲ್ಲೂ ಕೂಡ ಗೆದ್ದಿರುವಂತದ್ದು ಜೊತೆಗೆ ಈ ಬಾರಿಯೂ ಕೂಡ ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ ಒಂದ್ಸಲಿ ಅವರು ಕಾಂಗ್ರೆಸ್ ಆಯ್ತು ಈಗ ಬಿಜೆಪಿ ಆಯ್ತು ಈಗ ಕಾಂಗ್ರೆಸ್ ನಲ್ಲಿ ಇದ್ದವರು ಬಿಜೆಪಿ ಬರ್ತಾರೆ ಬಿಜೆಪಿ ಕಾಂಗ್ರೆಸ್ ಗೆ ಹೋಗ್ತಾರೆ ಓಕೆ ಇಷ್ಟೆಲ್ಲ ಒಂದ್ ಕಡೆ ಎತ್ತಿಡೋಣ ಈ ಬಾರಿಯ ಅಂದ್ರೆ ಜಾತಿವಾರಿ ಲೆಕ್ಕಾಚಾರವನ್ನ ಹಾಕೋದಾದ್ರೆ ಈ ಬಾರಿಯ ಜಾತಿವಾರು ಲೆಕ್ಕಾಚಾರ ಏನ್ ಹೇಳುತ್ತೆ ಸರ್ ಯಾರು ಬರಬಹುದು ಮತಗಳನ್ನ ಜಾಸ್ತಿ ಯಾರು ಪಡೆದುಕೊಳ್ಬಹುದು ಕಳೆದ ಎಂಟತ್ತು ಚುನಾವಣೆಗಳಲ್ಲಿ ಭಾಳ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಮೆರೆದಿರ್ತಕ್ಕಂಥದ್ದು ಒಕ್ಕಲಿಗ ಮತದಾರರು ಎರಡು ಸಾವಿರದ ನಾಲ್ಕರ ನಂತರ ಎಂ ಟಿ ಬಿ ನಾಗರಾಜ್ ಅವರು ಚುನಾವಣಾ ರಣಾರಂಗಕ್ಕೆ ಇಳಿದ ಮೇಲೆ ಚುನಾವಣೆಗೆ ಇಳಿದ ಮೇಲೆ ಈ ಒಂದು ಒಂದು ಹಂತದಲ್ಲಿ ಒಕ್ಕಲಿಗರ ಪ್ರಾಬಲ್ಯವನ್ನು ಮುರಿದು ಕುರುಬ ಸಮುದಾಯದ ಎಮ್ ಟಿ ಬಿ ನಾಗರಾಜ್ ಅವರು ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಈ ಮೂರೂ ಚುನಾವಣೆಗಳಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥದ್ದು ಎಂ ಟಿ ಬಿ ನಾಗರಾಜ್ ಅವರು ಇದಕ್ಕಿಂತ ಹಿಂದ್ಗಡೆ ನೋವು ನೋಡಿದಾಗ ಎಂ ಈ ಬಚ್ಚೇಗೌಡರು ಈ ಕ್ಷೇತ್ರವನ್ನು ಅತ್ಯಂತ ಬಿಗಿಯಾಗಿ ಇಡ್ ಇಟ್ಕೊಂಡಿದ್ರು ಹಿಡಿತದಲ್ಲಿ ಇಡ್ ಇಟ್ಕೊಂಡಿದ್ರು ಯಾಕೆ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅಂದರೆ ಇಲ್ಲಿ ಬಿ ಜೆ ಪಿಗೆ ನೆಲಗಟ್ಟೆ ಇರಲಿಲ್ಲ ಹೊಸಕೋಟೆ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ತನ್ನ ಖಾತೆಯನ್ನು ತೆರೆದಿರ್ತಕ್ಕಂಥದ್ದೇ ಸಾವ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಅದು ಬಚ್ಚೇಗೌಡರ ಮೂಲಕ ಕೇವಲ ಮೂರು ಸಾವಿರ ಮತಗಳ ಅಂತರದಿಂದ ಅದು ಬಚ್ಚೇಗೌಡರ ವೈಯಕ್ತಿಕ ವರ್ಚಸ್ಸು ಅಲ್ಲಿ ಭಾಳಷ್ಟು ಕೆಲಸ ಮಾಡಿದೆ ಅದಕ್ಕಿಂತ ಪೂರ್ವದಲ್ಲಿ ಜನತಾದಳ ಜನತಾ ಪರಿವಾರ ಬಚ್ಚೇಗೌಡರ ನೇತೃತ್ವದಲ್ಲಿ ವಿಜಯ ಸಾಧಿಸ್ತಾ ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ತೊಂಬತ್ತು ಆ ಸಂದರ್ಭಗಳಲ್ಲಿ ಎರಡು ಮೂರು ಸತಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ತದನಂತರ ಸುಮಾರು ಐದು ಬಾರಿ ಬಚ್ಚೇಗೌಡರು ಗೆಲುವನ್ನು ಸಾಧಿಸಿದರೆ ದೇವೇಗೌಡರ ಸಂಪುಟದಲ್ಲಿ ಜಯೇಶ್ ಪಟೇಲ್ ಸಂಪುಟದಲ್ಲಿ ಆಮೇಲೆ ಜ ಯಡಿಯೂರಪ್ಪನ ಸಂಪುಟದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಕ್ಷೇತ್ರದ ಮೇಲೆ ಬಿಗಿಯಾದ ಹಿಡಿತವನ್ನು ಹೊಂದಿದ್ದಾರೆ ಎಂ ಟಿ ಬಿ ನಾಗರಾಜ್ ಅವರು ಎರಡು ಸಾವಿರದ ನಾಲ್ಕರ ನಂತರ ಬಚ್ಚೇಗೌಡರ ಕೋಟೆಯನ್ನು ಧ್ವಂಸ ಮಾಡಿ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ದಾರೆ ಇದು ಭಾಳ ಮುಖ್ಯವಾಗಿ ಎಂ ಟಿ ಬಿ ನಾಗರಾಜ್ ಅವರು ಇವತ್ತು ಯಾವ ಮಟ್ಟದಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಅಂದರೆ ಶರತ್ ಬಚ್ಚೇಗೌಡರಿಗೆ ಸರಿಸಮನಾದ ಪರಿಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಯಾವುದು ಅನುಮಾನ ಇಲ್ಲ ಈ ಚುನಾವಣೆಯಲ್ಲಿ ಸರಾಸಗಟ್ಟಾಗಿ ಇಂಥವರ ಗೆಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆ ಫೋಟೋ ಫಿನಿಶ್ ಆಗೋ ಸಾಧ್ಯತೆ ಇದೆ ಯಾರೇ ಗೆದ್ರು ಈ ಕ್ಷೇತ್ರದ ಇತಿಹಾಸನೇ ಹೇಳುತ್ತೆ ಯಾರೇ ಗೆದ್ರೂ ಐದು ಸಾವಿರದ ಆರು ಸಾವಿರ ಒಳಗಡೆನೆ ಇರುತ್ತೆ ಈ ರೀತಿಯಾಗಿ ಹಾಗಿದ್ರೆ ಒಂದ್ ರೀತಿಯಾಗಿ ಇಲ್ಲಿ ಹೆಚ್ಚಿನ ಮತಗಳ ಅಂತರವನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಡಿಮೆ ಮತಗಳ ಅಂತರವನ್ನ ಕಾಯ್ದಿರಿಸಿಕೊಳ್ತಾರೆ ಕಾರಣ ಇಷ್ಟೇ ಅದಕ್ಕೆ ಸ್ಪಷ್ಟವಾಗಿ ಎಂ ಟಿ ಬಿ ನಾಗರಾಜ್ ಅವರು ಹಿಂದುಳಿದವರು ದಲಿತರು ಮತ್ತು ಮುಸ್ಲಿಂ ಸಮಾಜ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ರು ಮುಸ್ಲಿಮರ ಮತಗಳ ಮೇಲೆ ಅತಿ ಹೆಚ್ಚು ಒಂದು ಪ್ರಭಾವ ಬೀರ್ತಕ್ಕಂತ ಶಕ್ತಿ ಎಂ ಟಿ ಬಿ ನಾಗರಾಜ್ ಅವರಲ್ಲಿ ಇದೆ ಅವರು ಪಕ್ಷವನ್ನು ಮೀರಿ ಬೆಳೆದಿರ್ತಕ್ಕಂಥವ್ರ ಕ್ಷೇತ್ರದಲ್ಲಿ ಸಹಜವಾಗಿ ಮುಸ್ಲಿಮ್ಸ್ ಅಂದರೆ ಕಾಂಗ್ರೆಸ್ಗೆ ಹಾಕ್ತಾರೆ ಬಿ ಜೆ ಪಿಗಾಕಲ್ಲ ಜೆ ಡಿ ಎಸ್ಗೆ ಹಾಕ್ತಾರೆ ಬಿ ಜೆ ಪಿಗೆ ಹಾಕಲ್ಲ ಅಂತಕ್ಕಂಥ ಒಂದು ವಾತಾವರಣ ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿಯಿಂದ ದೂರ ಅವರು ಮುಸ್ಲಿಮ್ಸ್ ಅಂತ ಆದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ವ್ಯವಸ್ಥೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಲ್ಲಿ ಮುಸ್ಲಿಮರು ಶೇಕಡ ಪ್ರತಿಶತ ಐವತ್ತರಷ್ಟು ಎಂ ಟಿ ಬಿ ನಾಗರ ಜೊತೆ ಇದ್ದಾರೆ ಅದು ಬಿ ಜೆ ಪಿ ಅಂತ ಅಂತಕ್ಕಂಥ ಒಂದು ಕಾರಣವೇ ಅಲ್ಲ ಎಂ ಟಿ ಬಿ ನಾಗರಾಜ್ ಅವರ ವ್ಯಕ್ತಿತ್ವ ಮತ್ತು ಅವರು ಅವ್ರ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಬಾಂಧವ್ಯ ಹಿನ್ನೆಲೆಯಲ್ಲಿ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಮುಸ್ಲಿಮ್ಸು ಬಿ ಜೆ ಪಿ ಗುರುತುನ ಮನಸ್ಸಿನಲ್ಲಿ ಇಟ್ಕೊಳ್ಳಿದ್ರೆ ಎಂ ಟಿ ಬಿ ನಾಗರಾಜ್ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮತ ಚಲಾಯಿಸೋ ಸಾಧ್ಯತೆ ಭಾಳ ಇದೆ ಇನ್ನೊಂದು ಬೇರೆ ಹೇಳ್ತಾ ಇದ್ರು ಈ ಬಾರಿಯ ಚುನಾವಣೆಯಲ್ಲಿ ಎಂ ಟಿ ಬಿ ನಾಗರಾಜ್ ಅವರ ಮಗ ಕಣಕ್ಕೆ ಇಳಿತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು ಅಕಸ್ಮಾತ್ ಅವ್ರ ಮಗ ಏನಾದರೂ ಕಣಕ್ಕೆ ಇಳಿದಿದ್ರೆ ಸುಲಭ ಆತೀತ ಆಗಿದ್ರೆ ಶರತ್ ಬಚ್ಚೇಗೌಡರಿಗೆ ಗೆಲುವು ಅಂತ ಹೇಳಿ ನೋಡಿರಿ ಚುನಾವಣೆ ಸುಲಭ ಕಷ್ಟ ಅಂತಕ್ಕಂಥದ್ದು ದೃಷ್ಟಿಯಲ್ಲಿ ಇಟ್ಕೊಂಡಲ್ಲ ಮಗ ಬೇರೆ ಆಗುತ್ತೆ ಅಪ್ಪ ಬೇರೆ ಆಗುತ್ತೆ ಮಗಗೆ ಅನುಭವ ಇರಲ್ಲ ಸ್ವಲ್ಪ ತಂದೆಯವರು ಹಿಂದೆ ನಿಂತ ಕೆಲಸ ಮಾಡಬೇಕಾಗುತ್ತೆ ಬಟ್ ಎಂ ಕೆ ನಾಗರಾಜ್ ಅವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಅವರಿಗೆ ಚುನಾವಣಾ ರಾಜಕೀಯ ಬಹಳ ಚೆನ್ನಾಗಿ ಗೊತ್ತಿದೆ ಆಮೇಲೆ ಹೊಸಕೋಟೆ ಕ್ಷೇತ್ರದ ಆಳಾಗಲಾ ಚೆನ್ನಾಗ್ ಗೊತ್ತಿದೆ ಎಲ್ಲಿ ಅವ್ರಿಗೆ ಲಾಸ್ ಆಗುತ್ತೆ ಎಲ್ಲಿ ಪ್ರಾಫಿಟ್ ಆಗುತ್ತೆ ಯಾವ ತರ ಜನನ ಗೈನ್ ಮಾಡಿ ಮತ ತರಬೇಕು ಮತ ಬಿಟ್ಟು ಬಿಜೆಪಿಗೆ ತರಬೇಕು ಅಂತಕ್ಕಂಥ ಶಕ್ತಿ ಎಂ ಪಿ ಬಿ ಇದೆ ಯಾಕೆಂದ್ರೆ ಈ ಕ್ಷೇತ್ರದ ವಿಶೇಷತೆ ಏನು ಅಂದ್ರೆ ಈ ಕ್ಷೇತ್ರಕ್ಕೆ ಸ್ವಲ್ಪ ಪುರಂ ವಿಧಾನಸಭಾ ಪುರಂ ಭಾಗದಲ್ಲಿ ಸ್ವಲ್ಪ ಒಂದ್ ಎರಡು ಮೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳು ಹೊಸಕೋಟೆ ಸೇರ್ತಾಯಿದ್ದಾರೆ ಮತದಾರರು ಅಲ್ಲಿರ್ತಕ್ಕಂಥ ಮತದಾರರು ಸಹಜವಾಗಿ ಬಿಜೆಪಿಗೆ ಹೆಚ್ಚಿನ ಒಲವನ್ನ ಹೊಂದಿರತಕ್ಕಂಥ ಮತದಾರರು ಅಂತ ಜಾಗದಲ್ಲಿ ಅಂತ ಜಾಗದಲ್ಲಿ ಕಾಂಗ್ರೆಸ್ ಓಟ್ ಎಷ್ಟು ಮಟ್ಟಿಗೆ ಪಡೀತದೆ ಯಾಕೆಂದ್ರೆ ಸ್ವಲ್ಪ ಆಂಧ್ರದಿಂದ ಬಂದಿರತಕ್ಕಂತ ಟೆಕ್ಕಿಗಳು ಇರ್ಬೋದು ಸಾರ್ವಜನಿಕರು ಉದ್ಯಮಿಗಳು ಬಹಳಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಹೊಸಕೋಟೆ ಕ್ಷೇತ್ರ ಸ್ವಲ್ಪ ತೆಲುಗು ಭಾಷಿಕರನ್ನ ಜಾಸ್ತಿ ಹೊಂದಿದೆ ಒಕ್ಕಲಿಗರ ಜೊತೆಗೆ ಕುರುಬ ಜನಾಂಗದ ಜೊತೆಗೆ ತೆಲುಗು ಭಾಷಿಕರನ್ನ ತುಂಬ ಹೊಂದಿದೆ ಆಂಧ್ರದೊಂದಿಗೆ ಸ್ವಲ್ಪ ನಿಕಟ ಸಂಪರ್ಕ ಹೊಂದಿದೆ ಅವ್ರು ಎಷ್ಟ್ರ ಮಟ್ಟಿಗೆ ಬಿ ಜೆ ಪಿಗೆ ವರವಾಗಬಲ್ಲರು ಅಥವಾ ಕಾಂಗ್ರೆಸ್ಗೆ ಎಷ್ಟ್ರ ಮಟ್ಟಿಗೆ ವರವಾಗಬಲ್ಲರು ಅಂತಕ್ಕಂಥದ್ದು ಅತ್ಯಂತ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ನಿಜ ಮತ್ತೆ ಇನ್ನೊಂದೇನು ಅಂದ್ರೆ ಈಗ ಎಂ ಕೆ ಅವರು ಮೂರು ಕಾಲಾವಧಿಯಲ್ಲಿ ಅಂದ್ರೆ ಮೂರು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಐದು ಬಾರಿ ಬಚ್ಚೇಗೌಡರು ಜೊತೆಗೆ ಅವ್ರ ಮಗಂದು ಸೇರ್ಸಿದ್ರೆ ಆರು ಬಾರಿ ಇಷ್ಟೆಲ್ಲ ಎದ್ರು ಕೂಡ ಅಂದ್ರೆ ಈ ಕುಟುಂಬ ರಾಜಕಾರಣ ಕಾಣಿಸ್ತಾ ಇರುವಂತ ಇಷ್ಟೆಲ್ಲ ಇದ್ರು ಕೂಡ ಅಭಿವೃದ್ಧಿ ಮಾತ್ರ ಎಲ್ಲೋ ಒಂದ್ ಕಡೆ ಕುಂಠಿತ ಅಂತ ಹೇಳಿ ಕಾಣಿಸುತ್ತೆ ಹೊಸಕೋಟೆಯಲ್ಲಿ ಹೊಸಕೋಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಅಂತ ಹೇಳಕ್ ಆಗ್ಲಿಕ್ಕಿಲ್ಲ ಈ ಅವಧಿಯಲ್ಲಿ ಶರತ್ ಬಚ್ಚೇಗೌಡರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಇದಕ್ಕಿಂತ ಹಿಂದಿನ ಅವಧಿಯಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಶಾಸಕರಾದಾಗ ತುಂಬ ಅನುದಾನವನ್ನು ತಂದಿದ್ದಾರೆ ಹೊಸಕೋಟೆಗೆ ಅದು ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದೇ ರೀತಿ ಹೊಸಕೋಟೆ ಕ್ಷೇತ್ರಕ್ಕೆ ಎಂ ಈ ಶರತ್ ಬಚ್ಚೇಗೌಡರು ಸಹ ಈ ಅವಧಿಯಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಈ ಹೊಸಕೋಟೆ ಕ್ಷೇತ್ರ ಅಂತಕ್ಕಂಥದ್ದು ಅಭಿವೃದ್ಧಿ ದೃಷ್ಟಿ ಭಾಳ ಕಡಿಮೆ ಇಲ್ಲಿ ಕೊನೆಗೆ ನಡೀತಕ್ಕಂಥದ್ದೇ ಜಾತಿ ಮತ್ತು ಹಣಬಲ ಚುನಾವಣೆ ನಡೆಸ್ತಾರೆ ಚುನಾವಣೆಯಲ್ಲಿ ಈ ಒಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ಜಾತಿ ಮತ್ತು ವ್ಯಕ್ತಿಗಳ ನಡುವೆ ನಡೀತಕ್ಕ ಚುನಾವಣೆ ಇದು ಪಕ್ಷನೂ ಕೂಡ ಇಲ್ಲ ಇಲ್ಲಿ ಪಕ್ಷ ಅಂತಕ್ಕಂಥದ್ದು ಎರಡನೇ ಸ್ಥಾನದಲ್ಲಿ ಇದೆ ಪಕ್ಷದ ಮತಗಳು ಬಹಳ ಅತ್ಯಂತ ಕಡಿಮೆ ದೃಷ್ಟಿಯಲ್ಲಿ ಪಕ್ಷ ಕೋಟ್ ಬೀಳ್ತಾ ಇದೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಶರತ್ ಎಂ ಟಿ ಬಿ ನಾಗರಾಜ ಬಚ್ಚೇಗೌಡ ಕುಟುಂಬ ಮತ್ತು ಎಂಟಿ ಬಿ ನಾಗರಾಜ್ ಅವರ ಕುಟುಂಬದ ನಡುವೆ ನಡೀತಕ್ಕಂಥ ಜಿದ್ದಾಜಿದ್ದೆ ಹೊರತು ಜನರ ಮನಸ್ಸಲ್ಲಿ ಇವರಿಬ್ಬರ ಹೆಸರು ತೇಳ್ತಾ ಇದೆಯು ಪಕ್ಷದ ಸಾಧ್ಯತೆ ಬಹಳ ಕಡಿಮೆ ಪಕ್ಷ ಒಂದು ಸಿಂಬಲ್ ಆಗಿದೆ ನಿಂತ್ಕೊಂಡ್ರು ಶರತ್ ಬೇಗ ಅವರು ಶರತ್ ಗೌಡರು ಬಚ್ಚೇಗೌಡರು ಪಕ್ಷೇತರವಾಗಿ ಗೆಲ್ಲಕ್ಕೆ ಅವತ್ತಿನ ರಾಜಕೀಯ ಸ್ಥಿತಿಗತಿಗಳು ಆ ಪರಿಸ್ಥಿತಿಯಲ್ಲಿತ್ತು ಅವತ್ತು ಏನಾಯ್ತು ಎಂ ಟಿ ಬಿ ನಾಗರಾಜ್ ಅವರು ಆಪರೇಷನ್ ಕಂಬಲಕ್ಕೊಳಗಾಗಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಕಾಂಗ್ರೆಸ್ನವರು ಬೈತಿ ಸುರೇಶ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು ಇಬ್ಬರು ಕುರುಬರು ಅಭ್ಯರ್ಥಿಗಳಾದರು ಕುರುಬ ಸಮಾಜಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಇಬ್ಬರ ನಡುವೆ ಮತ ವಿಭಜನೆ ಆಯಿತು ಮತ ವಿಭಜನೆ ಆದಾಗ ಸಹಜವಾಗಿ ಎಂ ಟಿ ಬಿ ನಾಗರಾಜ್ ಅವರು ಸೋಲ್ ಕಾಣಬೇಕಾಯಿತು ಆಮೇಲೆ ಶರತ್ ಬಚ್ಚೇಗೌಡರ ವಿಚಾರವಾಗಿ ಒಕ್ಕಲಿಗ ಸಮುದಾಯ ಮಾ ಏಕ ರೀತಿಯಲ್ಲಿ ಅಂದರೆ ಒಗ್ಗಟ್ಟಾಗಿ ಮತವನ್ನು ಚಲಾಯಿಸಿತು ಇವತ್ತು ಅಲ್ಲಿ ಯಾವ ರೀತಿ ಆಗಿದೆ ಅಂದರೆ ಒಕ್ಕಲಿಗರ ಮತ ಮತ ಪ್ರಮಾಣದಲ್ಲಿ ಶೇಕಡ ಎಂಬತ್ತರಷ್ಟು ಒಕ್ಕಲಿಗರ ಮತದಲ್ಲಿ ಶೇಕಡ ಎಂಬತ್ತರಷ್ಟು ಮತ ಶರತ್ ಬಚ್ಚೇಗೌಡರಿಗೆ ಬೀಳೋದ್ರಲ್ಲಿ ಅನುಮಾನ ಇಲ್ಲ ನಂದಿಗಡಿ ಹೋಬಳಿ ಆಗಿರ್ತಕ್ಕಂಥದ್ದು ಸೂಲಿಬೆಲೆ ಹೋಬಳಿ ಇರ್ಬೋದು ಆಮೇಲೆ ಅನ್ಗೊಂಡನಹಳ್ಳಿ ಹೋಬಳಿ ಇರ್ಬೋದು ಆಮೇಲೆ ಶರತ್ ಬಚ್ಚೇಗೌಡರಿಗೆ ಭಾಳ ಮುಖ್ಯವಾಗಿ ಹೊಸಕೋಟೆ ನಗರದಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ ಆದ್ದರಿಂದ ಶರತ್ ಬಚ್ಚೇಗೌಡರು ಎಷ್ಟ್ರ ಮಟ್ಟಿಗೆ ಬಿಜೆಪಿಯ ಮತ ಬುಟ್ಟಿಗೆ ಮತ್ತೆ ಕೈ ಹಾಕ್ತಾರೆ ಅವಾಗ ಪಕ್ಷೇತರರಾಗಿ ಜನ ಮನಸ್ಸನ್ನು ಗೆದ್ದಿದ್ರು ಒಳ್ಳೆ ಅಂತರ ಅಂತರಗಳನ್ನ ಗಳಿಸಿದ್ರು ಈ ಬಾರಿ ಎಷ್ಟು ಮಟ್ಟಿಗೆ ಅವರು ಬಿಜೆಪಿಯನ್ನ ಹಿಮ್ಮೆಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಫಲಿತಾಂಶ ನಿಂತಿದೆ ಎಸ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಕೂಡ ಅವರ ತಂದೆಯಿಂದನೂ ಕೂಡ ಸಪೋರ್ಟ್ ಸಿಗುತ್ತೆ ಶರತ್ ಕೂಡ ಇಲ್ಲಾಗುವಂತಹ ವಿಚಾರಗಳಿರ್ಬೋದು ಅದೆಲ್ಲ ಕೂಡ ಪ್ಲಸ್ ಆಗುತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಅವರಿಗೆ ನೋಡಿ ಮೇಡಮ್ ಸಹಜ ತಂದೆ ಸಹಜವಾಗಿ ಬಿ ಜೆ ಎಂ ಪಿ ಆಗಿರ್ಬೋದು ಸಹಜವಾಗಿ ರಾಜಕಾರಣದಲ್ಲಿ ಒಂದು ವಿಶ್ಲೇಷಣೆ ಮಾಡಬೇಕಾಗತ್ತೆ ಕೆಲವು ಸಾರಿ ಪಕ್ಷ ಮೀರಿ ರಕ್ತ ಸಂಬಂಧ ಹೆಚ್ಚು ಅನುಕೂಲಕರವಾಗಿರ್ತದೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಈ ರಕ್ತ ಸಂಬಂಧ ಒಂದು ಎಲ್ಲೋ ಒಂದು ಕಡೆ ಬಚ್ಚೆಗೌಡರಿಗೆ ಅತ್ಯಂತ ತನ್ನ ಮಗ ಅಂತಕ್ಕಂಥ ಭಾವನೆ ಏನಿರಿದೆ ಪ್ರೀತಿ ಏನಿದೆ ಅದು ಬಚ್ಚೇಗೌಡರು ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ಇರುತ್ತೆ ಮಗನಿಗೆ ಅದು ಹೆಚ್ಚಿನ ಮಟ್ಟದಲ್ಲಿ ಶರತ್ ಬಚ್ಚೇಗೌಡರಿಗೆ ಸಿಂಪತಿಯಾಗಿ ವರ್ಕೌಟ್ ಆಗುತ್ತೆ ಆಮೇಲೆ ಶರತ್ ಬಚ್ಚೇಗೌಡ್ರ ಮೇಲೆ ಇತ್ತೀಚೆಗೆ ಅವ್ರ ಪತ್ನಿಯವರು ಒಂದು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾರಿನ ಮೇಲೆ ಕಲ್ಲಿನ ತೂರಾಟ ಅಂತ ಪ್ರಕರಣಗಳೆಲ್ಲ ನಡೆದಿದ್ದಾವೆ ಇಂಥ ಪ್ರಕರಣಗಳು ಏನಾಗ್ತವೆ ಅಂದ್ರೆ ಚುನಾವಣೆಯ ಹತ್ತತ್ರ ಬಂದಾಗ ಜನಗಳ ಮನಸ್ಥಿತಿಯನ್ನ ಬದಲಾಯಿಸ್ತವೆ ಯಾವ ಮಟ್ಟಿಗೆ ಜನಗಳ ಮನಸ್ಥಿತಿಯನ್ನ ಬದಲಾಯಿಸ್ತವೆ ಅಂದ್ರೆ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಮತನೇ ಬೀಳಲ್ಲ ಅಂತಕ್ಕಂಥ ಭಾಗಕ್ಕ ಹೋದಾಗ ಅಲ್ಲಿ ಈ ತರ ಘಟನೆಗಳು ನಡೆದಾಗ ಆ ವ್ಯಕ್ತಿಯ ಪರವಾಗಿ ಸಿಂಪತಿ ಕ್ರಿಯೇಟ್ ಆಗುತ್ತೆ ಮತಗಳಾಗಿ ಬರಬಹುದು ಖಂಡಿತ ಸಾಧ್ಯ ಇದೆ ಈ ಚುನಾವಣೆಯಲ್ಲಿ ರೀತಿಯಾಗಿ ನೀವೇ ಹೇಳ್ತಾ ಶರತ್ ಬಚ್ಚೇಗೌಡರು ಗೆಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಶರತ್ ಬಚ್ಚೇಗೌಡರು ಮತ್ತೆ ಎಂ ಪಿ ಬಿ ನಾಗರಾಜ್ ನಡುವೆ ಜಿದ್ದ ಜಿದ್ದ ಇದೆ ಯಾರೇ ಗೆದ್ರು ಫೋಟೋ ಫಿನಿಶ್ ಆಗ ಸಾಧ್ಯತೆ ಇದೆ ಅಂತರ ಐದು ಸಾವಿರ ದಾಟೋದಿಲ್ಲ ಇಬ್ಬರಿಗೂ ತೊಳಬಲ ಇದೆ ಇಬ್ರಿಗೂ ಹಣಬಲ ಇದೆ ಜನಗಳಿಗೆ ಇಬ್ಬರಿಗೂ ಜಾತಿ ಬಲ ಇದೆ ಯಾರು ಅಲ್ಪಸಂಖ್ಯಾತರ ಮತಗಳ ಮೇಲೆ ಹಿಂದುಳಿದ ವರ್ಗಗಳ ಮತ ಮೇಲೆ ದಲಿತ ಮತಗಳ ಮೇಲೆ ಪ್ರಾಬಲ್ಯ ಸಾಧಿಸ್ತಾರೆ ಯಾಕೆಂದ್ರೆ ಒಕ್ಕಲಿಗರ ಮತ ಮತಗಳಿಕೆಯಲ್ಲಿ ಶರತ್ ಬಚ್ಚೇಗೌಡ ಅವರಿಗೆ ಮ್ಯಾಕ್ಸಿಮಿಮ್ ಬೀಳುತ್ತೆ ಅವರು ಶೇಕಡಾ ಎಂಬತ್ತರಷ್ಟು ಗಳಿಸೋ ಸಾಧ್ಯತೆ ಇದೆ ಕುರುಬ ಮತದಾಯ ಸಮುದಾಯದ ಮತದಲ್ಲಿ ಶೇಕಡಾ ಎಂಬತ್ತರಷ್ಟು ಮತವನ್ನು ಎಂಟಿ ಬಿ ನಾಗರಾಜರು ಗಳಿಸೋ ಸಾಧ್ಯತೆ ಇದೆ ಮತ್ತು ಎಮ್ ಟಿ ಬಿ ನಾಗರಾಜ್ ಅವರಿಗೆ ಮತ್ತೊಂದು ಅಲ್ಲಿ ಏನು ತೊಂದರೆ ಆಗೋ ಸಾಧ್ಯತೆ ಇದೆ ಅಂದರೆ ಸಿದ್ದರಾಮಯ್ಯ ಫ್ಯಾಕ್ಟ್ರು ಸಿದ್ದರಾಮಯ್ಯ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೇನೋ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರಿಗೆ ಅವಕಾಶ ಇದೆ ಅಂತಕ್ಕಂಥದ್ದು ಆ ಒಂದು ವಿಚಾರಧಾರೆ ಏನಾದರೂ ಒಂದು ಕುರುಬ ಸಮಾಜದ ಮನಸ್ಸಿನಲ್ಲಿ ಏನಾದರೂ ಪ್ರಭಾವ ಬೀರಿದರೆ ಅದು ಒಂದು ಹಂತದಲ್ಲಿ ಎಂ ಟಿ ಬಿ ನಾಗರಾಜ್ ಕುರುಬರಾಗಿದ್ದು ಸಹ ಅವರು ಸಮಾಜದ ಮತಗಳನ್ನು ಗಳಿಸುವಲ್ಲಿ ಎಲ್ಲೋ ಒಂದು ಕಡೆ ಅವ್ರು ವಿಫಲರ ಆ ಒಂದು ಅಂಶ ಎಷ್ಟರ ಮಟ್ಟಿಗೆ ಕುರುಬ ಸಮಾಜ ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದು ಕಾದ್ ನೋಡಬೇಕು ಇನ್ನು ದಲಿತ ಮತಗಳು ಅತ್ಯಂತ ನಿರ್ಣಾಯಕ ಇವತ್ತಿನ ರಾಜಕಾರಣದಲ್ಲಿ ಏನಾಗಿದೆ ಅಂದರೆ ಕೆಲವು ದಲಿತ ಸಮಾಜದೊಳಗೆ ರಿಸರ್ವೇಷನ್ನಲ್ಲಿ ಅನ್ಯಾಯ ಆಗಿದೆ ಅಂತ ಲಂಬಾಣಿ ಬೋವಿ ಸಮಾಜದವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಹೊಸಕೋಟೆ ಭಾಗದಲ್ಲಿ ಕಲ್ಲು ಹೊಡಿತಕ್ಕಂಥ ಭೂವಿ ಸಮಾಜದವರು ಹೆಚ್ಚಿದ್ದಾರೆ ದಲಿತರಲ್ಲಿ ಅವರು ಯಾವ ಒಂದು ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮತ ಮಾಡ್ತಾರೋ ಬಿ ಜೆ ಪಿಗೆ ಮಾಡ್ತಾರೋ ಅವರು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದ್ದಾರೆ ದಲಿತರಲ್ಲಿ ದ ನಿರ್ಣಾಯಕ ಹಂತದಲ್ಲಿ ದಲಿತ ಮತಗಳು ಹಿಂದುಳಿದ ವರ್ಗಗಳ ಮತಗಳು ಯಾರ ಕಡೆ ವಾರತ್ತೋ ಅವರು ನಿಶ್ಚಿತವಾಗಿ ಗೆಲ್ತಾರೆ ಆದ್ರೆ ಅತ್ಯಂತ ಕಡಿಮೆ ಇರ್ತದೆ ಇಷ್ಟೆಲ್ಲ ನಾವು ನೋಡಿದ್ವಿ ಸರ್ ಈಗ ಯಾರು ಎಲೆಕ್ಷನ್ ಅಲ್ಲಿ ಯಾರು ಗೆದ್ರು ಯಾವ ಪಕ್ಷ ಗೆದ್ರು ಅಥವಾ ಯಾವ ಅಭ್ಯರ್ಥಿ ಅಥವಾ ಯಾವ ವ್ಯಕ್ತಿ ಗೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕ್ಷೇತ್ರಕ್ಕೆ ಅವ್ರಿಗೆ ಏನ್ ಕೊಡುಗೆ ಕೊಟ್ಟರು ಅನ್ನೋದು ಬಹಳ ಇಂಪಾರ್ಟೆಂಟ್ ಏನು ಅಭಿವೃದ್ಧಿ ಕೆಲಸಗಳ ಆಯ್ತು ಅಂತ ಹೇಳಿ ನಿಮ್ಮ ಪ್ರಕಾರವಾಗಿ ಇಷ್ಟು ವರ್ಷದ ರಾಜಕೀಯ ಇತಿಹಾಸವನ್ನ ಹೊಸಕೋಟೆ ಕ್ಷೇತ್ರದಲ್ಲಿ ನೋಡೋದಾದ್ರೆ ಇಷ್ಟು ವರ್ಷದಲ್ಲಿ ಯಾವ ಅಭ್ಯರ್ಥಿ ಆ ಕ್ಷೇತ್ರ ಅಭಿವೃದ್ಧಿ ಇತ್ತೀಚಿನ ರಾಜಕಾರಣ ನೋಡೋಕಿನ್ನ ಹಳೆ ರಾಜಕಾರಣನ ನೋಡಕಂತ ಬರಬೇಕು ಬಚ್ಚೇಗೌಡರು ಅವ್ರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಬಚ್ಚೇಗೌಡರು ರಾಜಕಾರಣ ಮಾಡುವ ಜೊತೆಗೆ ಏನಾದ್ರು ಕ್ಷೇತ್ರದ ಮೇಲೆ ಬಿಗಿ ಹಿಡಿತ ಸಾಧಿಸಿದ್ದಾರೆ ಅಭಿವೃದ್ಧಿ ಅಂತಕ್ಕಂಥದ್ದು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಅವರು ರಾಜಕಾರಣವನ್ನು ಅಲ್ಲಿ ವೈಯಕ್ತಿಕೀಕರಣಗೊಳಿಸಿದಾಗ ಏನಾಗುತ್ತೆ ಅಭಿವೃದ್ಧಿ ಅಂತಕ್ಕಂಥದ್ದು ಅಲ್ಲಿ ನಗಾಣಿ ಆಗ್ತದೆ ಚುನಾವಣೆಯಲ್ಲಿ ವ್ಯಕ್ತಿ ಮೇಲೆ ಚುನಾವಣೆ ನಡೆದಾಗ ಅಭಿವೃದ್ಧಿ ಅಂತಕ್ಕಂಥದ್ದು ಭಾಳ ಕ್ಷೀಣವಾಗಿದೆ ಹೊಸಕೋಟೆ ಕ್ಷೇತ್ರದಲ್ಲಿ ಯಾರೇ ಆಗಿರ್ಬೋದು ಅದು ಎಂ ಟಿ ವಿ ನಾಗರಾಜ್ ಆಗಿರ್ಬೋದು ಬಚ್ಚೇಗೌಡ್ರ ಆಗಿರ್ಬೋದು ಅವರು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ ಅವ್ರವ್ರ ಕ್ಷೇ ಕ್ಷೇತ್ರದಲ್ಲಿ ಅವ್ರ ಕೈಲಾಗಿದ್ದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಆ ಕ್ಷೇತ್ರದ ಜನಗಳ ನಿರೀಕ್ಷೆಗೆ ತಕ್ಕಂತೆ ಯಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಅಲ್ಲಿ ಅಭಿವೃದ್ಧಿ ಚುನಾವಣಾ ನಡೀತಾ ಇಲ್ಲ ಅಲ್ಲಿ ನಡೀತಕ್ಕಂಥದ್ದು ವ್ಯಕ್ತಿ ಪ್ರತಿಷ್ಠೆಯ ಚುನಾವಣೆಯಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಇವತ್ತು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿ ಹೊರಹೊಮ್ಮಿದೆ ಇದೆ ಎಸ್ ಈ ಕ್ಷೇತ್ರ ಅತ್ಯಂತ ಅತ್ಯಂತ ಕ್ಷೇತ್ರ ಒಡದಾಟಗಳು ಹತ್ಯೆಗಳಾಗಿರ್ತಕ್ಕಂಥದ್ದು ಗಲಾಟೆಗಳಾಗಿರ್ತಕ್ಕಂಥದ್ದು ಇಂದಿನ ಚುನಾವಣೆಗಳಲ್ಲಿ ನೋಡಿದೀವಿ ಈ ಚುನಾವಣೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೀಬೇಕು ಅಂತಕ್ಕಂಥದ್ದು ಮತದಾರರಲ್ಲಿರ್ತಕ್ಕಂಥ ಆಶಯ ಆದ್ರೆ ಇಲ್ಲಿ ನಡೀತಕ್ಕಂಥ ಚುನಾವಣೆಗಳು ಎಷ್ಟರ ಮಟ್ಟಿಗೆ ಜನಗಳು ಶಾಂತಿಯಿಂದ ಕಾಪಾಡ್ಕಂತಾರೆ ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ಜನಗಳ ಮನಸ್ಸನ್ನ ಗೆಲ್ತಾರೆ ಯಾರು ಯಾವ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ ಹೋಬಳಿಯಲ್ಲಿ ಯಾರ್ಯಾರು ಹಿಡಿತ ಸಾಧಿಸ್ತಾರೆ ಅಂತಕ್ಕಂಥದ್ದು ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದ ಮೇಲೆ ಯಾರು ಹೆಚ್ಚಿನ ಪ್ರಭಾವ ಬಿದ್ದು ಓಟನ್ನು ಪಡೀತಾರೆ ಅವರಿಗೆ ಈ ಕ್ಷೇತ್ರದಲ್ಲಿ ಗೆಲುವಿನ ಸಾಧ್ಯತೆ ಇದೆ ಈ ಕ್ಷೇತ್ರದಲ್ಲಿ ಯಾರೇ ಗೆದ್ದರೂ ಚುನಾವಣೆಯನ್ನು ಈ ಬಾರಿ ಚುನಾವಣೆಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರ ಐದರಿಂದ ಆರು ಸಾವಿರದ ಒಳಗಡೆ ಇರುತ್ತೆ ಅದರಲ್ಲೂ ಭಾಳ ಮುಖ್ಯ ಮುಖ್ಯವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮುಸ್ಲಿಮರು ಬಹಳ ಸಂಖ್ಯೆಯಲ್ಲಿ ಇದ್ದಾರೆ ಹೊಸಕೋಟೆಯಲ್ಲಿ ಅವರು ಮತ್ತು ಆಂಧ್ರ ಮೂಲದ ತೆಲುಗು ಭಾಷಿಕರ ಮತಗಳ ಮೇಲೆ ಯಾರು ಹೆಚ್ಚಿನ ಹಿಡಿತ ಸಾಧಿಸ್ತಾರೆ ಅವರು ಕುರುಬ ಇರ್ಬೋದು ಒಕ್ಕಲಿಗ ಇರ್ಬೋದು ಅವರು ಒಕ್ಕಲಿಗ ಮತಗಳು ಶರತ್ ಬಚ್ಚೇಗೌಡರಿಗೆ ಸಹಜವಾಗಿ ಬರುತ್ತೆ ಕುರುಬ ಮತಗಳು ಸಹಜವಾಗಿ ಎಂ ಟಿ ಬಿ ನಾಗರಾಜಿಗೆ ಬರುತ್ತೆ ಇನ್ನು ಉಳಿದಂತೆ ಹಿಂದುಳಿದವರು ದಲಿತರು ಮತ್ತು ತೆಲುಗು ಭಾಷಿಕರು ಏನಿದ್ದಾರೆ ಕೆಲವು ಪುರಂ ಭಾಗದಲ್ಲಿ ಕೇಳ್ತಕ್ಕಂಥದ್ದು ಅಲ್ಲಿ ಸೂಲಿಬಲೆ ವ್ಯಾಪ್ತಿಯಲ್ಲಿ ಅಲ್ಲಿರ್ತಕ್ಕಂಥ ತೆಲುಗು ಭಾಷಿಕರು ಮತ್ತು ದಲಿತ ಮತಗಳ ಮೇಲೆ ಯಾರು ಪ್ರಾಬಲ್ಯ ಸಾಧಿಸ್ತಾರೆ ಮುಸ್ಲಿಂ ಮತಗಳು ನಗರ ಪ್ರದೇಶದಲ್ಲಿ ಯಾರು ಪ್ರಾಬಲ್ಯ ಸಾಧಿಸ್ತಾರೆ ಯಾಕೆಂದ್ರೆ ಇಲ್ಲಿ ಹೇಳಿದ ನಿಮಗೆ ಮುಸ್ಲಿಂ ಮತಗಳು ಈ ಕ್ಷೇತ್ರದ ಮಟ್ಟಿಗೆ ಕಾಂಗ್ರೆಸ್ ಅಂತ ಹೇಳಕ ಆಗಲ್ಲ ಎಂಟಿವಿ ನಾಗರಾಜ್ ಅವರಿಗೆ ಅತ್ಯಂತ ನೆಗೆಟಿವ್ ಸಂಬಂಧ ಮುಸ್ಲಿಂ ಸಮಾಜದೊಂದಿಗೆ ಆ ವಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದೆ ಇವರು ಎಷ್ಟು ಮಟ್ಟಿಗೆ ಮತಗಳ ಬುಟ್ಟಿಗೆ ಕೈ ಹಾಕ್ತಾರೆ ಅನ್ನೋದ್ರ ಮೇಲೆ ಫೋಟೋ ಫಿನಿಶ್ ರಿಸಲ್ಟ್ ಬರೋ ಸಾಧ್ಯತೆ ಈ ಕ್ಷೇತ್ರದಲ್ಲಿದೆ ಥ್ಯಾಂಕ್ ಯು ಥ್ಯಾಂಕ್ ಮಚ್ ಸರ್ ಹಲವಾರು ವಿಚಾರಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೆ ಕೇಳಿಸ್ಕೊಂಡ್ರಲ್ಲ ನೀವು ಕೂಡ ಈ барыя ಹೊಸಕೋಟೆಯ ಕ್ಷೇತ್ರ ಒಂದ್ ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ಆಗಿರುವಂಥದ್ದು ಜಿದ್ದಾಜಿದ್ದಿನ ಪೈಪೋಟಿಯ ಕ್ಷೇತ್ರ ಕೂಡ ಆಗಿರುವಂತದ್ದು ಸುಲಭವಾಗಿ ಯಾರಿಗೂ ಕೂಡ ಗೆಲುವು ಸಿಗುವಂತದ್ದಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ತೀವ್ರ ಪೈಪೋಟಿ ಇಲ್ಲಿ ಏರ್ಪಡ ಏರ್ಪಡುತ್ತೆ ಯಾಕೆಂದ್ರೆ ಎಂಟಿಪಿ ಬಿ ನಾಗರಾಜ್ ಅವರು ಅಂತಂದ್ರೂ ಹೊಸಕೋಟೆ ಕ್ಷೇತ್ರ ಅಂತಾನೆ ಹೇಳ್ತಾರೆ ಇನ್ನು ಬಚ್ಚೇಗೌಡರು ಅಂತಂದ್ರು ಇನ್ನು ಅವ್ರ ಮಕ್ಕ ಶರತ್ ಬಚೇಗೌಡರು ಸೊ ಒಂದ್ ರೀತಿಯಾಗಿ ತಂದೆ ಅಖಾಡ ಅನ್ನುವಂತಹ ರೀತಿಯಾಗಿ ತಂದೆ ಭದ್ರಕೋಟಿಯಾಗಿ ಇರುವಂತಹ ಕ್ಷೇತ್ರ ಇದಾಗಿರುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಅಂತ ಹೇಳಿ ನಮ್ಮ ವಾಗಿ ಇವರೇ ಅಂತ ಹೇಳಿ ಹೇಳುವಷ್ಟ ಮಟ್ಟಿಗೆ ಇಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಯಾಕಂದ್ರೆ ಅಷ್ಟು ಒಂದ್ ರೀತಿಯಾಗಿ ಕಠಿಣವಾಗಿ ಇರುವಂತದ್ದು ಮತದಾರ ಪ್ರಭುಗಳು ಯಾರನ್ನ ನಿರ್ಣಯ ಮಾಡ್ತಾರೆ ಅದು ಬಹಳ ಮುಖ್ಯವಾಗಿ ಹೋಗುತ್ತೆ ಎಸ್ ನಿಮಗೂ ಗೊತ್ತಿದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಯಾವಾಗ ಸಿಗುತ್ತೆ ಅಂತ ಎಸ್ ಮೇ ವರೆಗೂ ಕೂಡ ನಾವು ಕಾತ್ ನೋಡ್ಬೇಕಾಗಿರುವಂತದ್ದು ಎಸ್ ಯಾರಿಗೆ ತಮ್ಮ ಮತಗಳನ್ನ ಹಾಕುವಂತಹ ಮೂಲಕ ಗೆಲ್ಲಿಸ್ತಾರೆ ಅಂತ ಹೇಳಿ ಕೂಡ ನಾವು ಕಾತ್ ನೋಡ್ಬೇಕಾಗಿದೆ ಮೇ ಹದಿಮೂರರ ವಾರಿಗೆ ಇದಾಗಿತ್ತು ಈವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ